ರಾಯಚೂರು ನಗರದ ಬಸವ ಕೇಂದ್ರದಲ್ಲಿ ಲಿಂಗೈಕ್ಯ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಕೇಂದ್ರದ ಅಧ್ಯಕ್ಷ ರಾಚನಗೌಡ ಕೋಳೂರು ಮಾತನಾಡಿ, ಅವರನ್ನು ನಡೆದಾಡುವ ದೇವರೆಂದು ಹೇಳುತ್ತಾರೆ, ಆದರೆ ಆ ಭಗವಂತನೇ ಸಿದ್ದೇಶ್ವರರ ರೂಪದಲ್ಲಿ ಈ ಜಗದಲ್ಲಿ ಮಹಾ ತಪಸ್ವಿಯಾಗಿ ಸಂತನಾಗಿ ಆಧ್ಯಾತ್ಮದ ಪರಮಾತ್ಮನಾಗಿ ಸರ್ವರಲ್ಲಿ ಜೀವನದ ಅರಿವನ್ನು ಮೂಡಿಸಿ ಲೋಕ ಕಲ್ಯಾಣಕ್ಕಾಗಿ ದುಡಿದ ಮಹಾಶತಾಯುಷಿಯಾಗಿದ್ದ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಆ ಭಗವಂತನು ಚಿರಶಾಂತಿ ನೀಡಲೆಂದು ಬಸವಕೇಂದ್ರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ವತಿಯಿಂದ ಸಂತಾಪ ಸೂಚಿಸುತ್ತೇವೆ ಎಂದು ಹೇಳಿದರು. ಸಂತರು ಮಹಾತ್ಮರು ಮರೆಯಲಾರದಂಥ ವ್ಯಕ್ತಿಗಳು. ಅವರು ಲಿಂಗೈಕ್ಯರಾದರೂ ಕೂಡ ಈ ಒಂದು ಜಗತ್ತನ್ನು ಬಿಟ್ಟು ಹೋದರೂ ಕೂಡ ಅವರು ಸದಾ ಏನದ ಈ ನಮ್ಮ ಭೂಮಿಯಲ್ಲೇ ಇರ್ತಾರೆ, ನಮ್ಮೆಲ್ಲ ಜನರ ಆಶೀರ್ವಾದ ಕೊಡ್ತಾರೆ, ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಿಕೊಡ್ತಾರೆ. ಅವರ ಶಕ್ತಿ ಈ ಭೂಮಿ ಮೇಲೆ ನಮ್ಮ ಕರ್ನಾಟಕದಲ್ಲಿ ಸದಾ ಇರ್ತದೆ. ಅವರ ಇಂಥ ಸಂತರನ್ನು ನಾವು ಮುಂದೆ ಎಂದೂ ಕಾಣೋದಿಲ್ಲ. ಸಿದ್ದಲಿಂಗ ಸ್ವಾಮಿಗಳ ನಂತರ ನಮ್ಮ ತುಮಕೂರು ಇವರ ನಂತರ ಇವರೇ ಏನದ ನಡೆದಾಡುವ ದೇವರಾಗಿದ್ದರು. ಇವರಂಥ ವ್ಯಕ್ತಿಗಳನ್ನು ನಾವು ಎಲ್ಲಿ ಕಂಡಿಲ್ಲ. ಕರ್ನಾಟಕ ಒಂದೇ ಅಲ್ಲ, ಭಾರತ ಒಂದೇ ಅಲ್ಲ, ಇಡೀ ಪ್ರಪಂಚನೇ ಅವರನ್ನು ಮೆಚ್ಚಿಕೊಂಡಿದೆ, ಅವರ ಗುಣಗಾನ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಪರಮೇಶ್ವರ ಸಾಲಿಮಠ, ಮಹಾಜನ್ ಶೆಟ್ಟಿ, ಚನ್ನಬಸವ ಇಂಜಿನಿಯರ್ ಅಶ್ವಿನಿ, ಶಿವಕುಮಾರ್ ಮಾಟೂರು, ಪಾರ್ವತಿ ಪಾಟೀಲ್ ಸೇರಿದಂತೆ ಇತರರು ಇದ್ದರು.